ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆಗಾಗಿ ಹೋರಾಟದ ಪೂರ್ವಭಾವಿ ಸಭೆ ಹಲವಾರು ವರ್ಷಗಳಿಂದ ಕನಿಷ್ಠ ವೇತನದಲ್ಲಿ ದುಡಿಯುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಜೀವನದ ಭದ್ರತೆಗಾಗಿ ಸೇವಾ ಭದ್ರತೆಯನ್ನು ಪಡೆಯಲು ರಾಜ್ಯಾದ್ಯಂತ ದಿನಾಂಕ 10/12/2021 ರಿಂದ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೋರಾಟದ ಅಂಗವಾಗಿ ಬೈಲಹೊಂಗಲ ಉಪವಿಭಾಗ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಮಾಡುವ ಕುರಿತು ಪೂರ್ವಭಾವಿ ಸಭೆಯನ್ನು ದಿನಾಂಕ 31/12/2021 ರಂದು ಬೈಲಹೊಂಗಲ ನಗರದ ರಾಣಿ ಚೆನ್ನಮ್ಮ ಸಮಾಧಿಯ ಉದ್ಯಾನವನದಲ್ಲಿ ಮಾಡಲಾಯಿತು. ಈ ಸಭೆಯಲ್ಲಿ ದಿನಾಂಕ 5/1/2021 ರಂದು ಪ್ರತಿಭಟನೆ ಮಾಡಲು ನಿರ್ಧರಿಸಿ ರೂಪರೇಷೆಗಳನ್ನು ಚರ್ಚಿಸಲಾಯಿತು. ಇನ್ನು ಈ ಸಭೆಯಲ್ಲಿ ನಗರದ ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮಹಾಂದೇಶ್ ತರಮರಿ, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ರಫೀಕ್ ಬಡೇಕರ್, ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಹಾಂದೇಶ್ ಹಿರೇಮಠ್, ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಶಿವಾನಂದ ಕಲ್ಲೂರ್ ಹಾಗೂ ನೆಸರಗಿ, ಎರಗಟ್ಟಿ, ಸವದತ್ತಿ, ರಾಮದುರ್ಗ, ಕಿತ್ತೂರು ಕಾಲೇಜಿನ ಅತಿಥಿ ಉಪನ್ಯಾಸಕರು ಭಾಗವಹಿಸಿದರು. ಶಿವು ಜೋಳದ್, ಎಂ ಟು ಟಿವಿ ನ್ಯೂಸ್, ಬೈಲಹೊಂಗಲ್. ಗಂಡು ಮೆಟ್ಟಿನ ನಾಡು ಬೈಲಹೊಂಗಲ ತಾಲೂಕಿನಿಂದ ಇವತ್ತಿನ ದಿವಸ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಶಿಕ್ಷಕರಾಗಿ ಏನು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆ ಶಿಕ್ಷಕರ ಒಂದು ಬೇಡಿಕೆ ಮೊನ್ನೆ ನಡೆದಿರತಕ್ಕಂತ ಒಂದು ನಮ್ಮ ವಿಧಾನ ಚಳಿಗಾಲ ಅಧಿವೇಶನದ ಟೈಮಲ್ಲಿ ಅವರು ಸಾವಿರಾರು ಸಂಖ್ಯೆಯಲ್ಲಿ ಕೂಡಿಕೊಂಡು ಸರ್ಕಾರಕ್ಕೆ ಒಂದು ಕೇಳತಕ್ಕಂತ ಒಂದು ಉಪನ್ಯಾಸಕರ ಭತ್ತೆ ಏನಪ್ಪ ಅಂದ್ರೆ ಕಾಯಂಗೊಳಿಸಬೇಕಂತೇಳಿ ಹೋರಾಟ ನಡೆಸುತ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಏನು ಸರ್ಕಾರದಲ್ಲಿ ಇರತಕ್ಕಂಥ ಏನು ಸಚಿವರೇ ನಿಮಗೆ ಈ ರೈತ ಸಂಘದಿಂದ ನಿಮಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಸರ್ಕಾರ ದರ್ಜೆಯೊಳಗೆ ಇರತಕ್ಕಂಥ ಎಲ್ಲ ಮಕ್ಕಳು ದೀನ ದಲಿತರು, ಕೂಲಿ ಕಾರ್ಮಿಕರು, ರೈತರ ಮಕ್ಕಳು ಅಲ್ಲಿ ನಾವು ಶಿಕ್ಷಣಕ್ಕಾಗಿ ಏನು ಒಂದು ಕಲಿತಕ್ಕಂಥ ಹಕ್ಕೇನಿದೆ ಅದನ್ನು ಕಲೀಲಿಕ್ಕೆ ಹೋಗ್ತಕ್ಕಂಥವ್ರು ನಾವು ಎಲ್ಲ ವರ್ಗದ ಮಕ್ಕಳಿದ್ದೀವಿ. ನಮ್ಮ ಮಕ್ಕಳಿಗೆ ಏನಾದರೂ ಶಿಕ್ಷಣ ವಂಚನೆ ಆಗಿ ನಮ್ಮದಲ್ಲಿರ್ತಕ್ಕಂಥ ಏನು ಉಪನ್ಯಾಸಕರದಾರಲ್ಲ ಅವರು ಅತಿಥಿ ಶಿಕ್ಷಕರೆಲ್ಲರ ಮಧ್ಯಮ ವರ್ಗದವ್ರದಾರ, ಬಡವರದಾರ, ಅದಕ್ಕೆ ಅವರಿಗೆ ಸಿಗಬೇಕಾದಂಥ ನ್ಯಾಯನ ದೊರಕಿಸಿ ಕೊಡಬೇಕು. ಕೊಡಲೇ ಇಲ್ಲಪ್ಪ ಅಂತಂತಂದರೆ ಇವತ್ತು ರಾಜ್ಯಾದ್ಯಂತ ತುಂಬ ನಮ್ಮ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ಮೂಲಕ ಒಂದು ಬೃಹತ್ತಾದಂಥ ಒಂದು ಎಚ್ಚರಿಕೆಯನ್ನು ನಿಮಗೆ ಒಂದು ಸಂದೇಶವನ್ನು ಮುಟ್ಟಿಸ್ತಕ್ಕಂಥ ಅವಕಾಶಗಳು ಬರ್ತಾವೆ. ತಕ್ಷಣ ಇದನ್ನು ಅವರು ಉಪನ್ಯಾಸಕರ ಒಂದು ಸಮಸ್ಯೆಯನ್ನು ಬಗೆಹರಿಸಿ ತಕ್ಷಣವನ್ನು ಅವರು ಒಂದು ಏನು ಕ್ಲಾಸಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಇವತ್ತು ನಾನು ಆಗ್ರಹಪಡಿಸ್ತಾ ಇದ್ದೀನಿ. ವೀರ ಮರಣವನ್ನು ಅಪ್ಪಿದ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚಿಕ್ಕಿ ವೀರಮಾತೆ ಐಕ್ಯ ಸ್ಥಳದಲ್ಲಿ ಸರ್ಕಾರಿ ಪದವಿ ಏನು ಕಾಲೇಜ್ ಅದಾವ ಅಲ್ಲಿ ಅತಿಥಿ ಶಿಕ್ಷಕರು ತಮ್ಮ ಏನು ಪ್ರಾಮಾಣಿಕ ಸೇವಾ ಮಾಡಾಕತ್ತಾರೋ ಅವ್ರದ್ದು ಏನು ಬೇಡಿಕೆಪ್ಪ ಅಂದ್ರೆ ಯೋಗ್ಯ ಸರಿ ಅವರಿಗೆ ವೇತನ ಕೊಡಬೇಕು. ಒಂದು ಇದಕ್ಕೆ ಸರ್ಕಾರದ ನಿಯಮಾವಳಿ ಪ್ರಕಾರ ಅವ್ರನ್ನ ಕಾಯಂಗೊಳಿಸಲಿ ಅಂತ ಅವ್ರದ್ದು ಬೇಡಿಕೆ ಐತಿ, ಯೋಗ್ಯ ಐತೆ. ಅದು ಈಗ ಸರ್ಕಾರಕ್ಕೆ ಅವರು ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಕೊತ ಬಂದ್ರೆ ಈ ಕುರುಡು ಸರ್ಕಾರ ಏನೈತಲ್ಲ ಅವ್ರಿಗೆ ಬೇಡಿಕೆಗೆ ಸ್ಪಂದನೆ ಮಾಡಿಲ್ಲ. ಆದ ಕಾರಣ ಅವರೆಲ್ಲ ಮನನೊಂದ ಕ್ಯಾಸ ಇಲ್ಲೆಲ್ಲ ಸ್ಥಳೀಯ ಕನ್ನಡ ಪರ ಸಂಘಟನೆ ಇರೋ ರೈತ ಸಂಘಟನೆ ಆತು ಆಮೇಲೆ ನಮ್ಮ ಯಡಿಯೂರಪ್ಪನೆಲ್ಲ ಕರ ಚರ್ಚೆ ಮಾಡಿ ಬುಧವಾರ ದಿವಸ ಇವ್ರದ್ದು ಏನು ಬೇಡಿಕೆ ಐತಲ್ಲ ಅದು ಯೋಗ್ಯ ಐತದ ಅದಕ್ಕೆ ನಾವು ಧ್ವನಿಗೂಡ್ತವೆ. ಈಗ ಅವರು ತರಗತಿ ಬಹಿಷ್ಕಾರ ಹಾಕಿದ್ದಾರೆ. ತರಗತಿ ಬಹಿಷ್ಕಾರ ಹಾಕಿದ್ರೆ ಸರ್ಕಾರ ನೇಮಿಸಿದಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಐತಿ, ಅತಿಥಿ ಶಿಕ್ಷಕರು ಹೆಚ್ಚದಾರ. ಇವರು ಬಹಿಷ್ಕಾರ ಹಾಕಿದ್ರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಸರ್ಕಾರ ಎಂಥ ಹೋಚ ಸರ್ಕಾರ, ನೂರಾರು ಕೋಟಿ ರೂಪಾಯಿ ಅನುದಾನ ಪಳ್ಳಿ ಹೊಡೆಯಾಕತ್ತಾರೆ. ಯೋಗ್ಯ ಅದಾರ ಅವ್ರು, ಪ್ರಾಮಾಣಿಕ ಮಕ್ಕಳ ಭವಿಷ್ಯ ರೂಪನೆ ಮಾಡ್ಯಾರ ಅವರು. ಅಂಥವ್ರದ್ದು ಏನೈತಿಲ್ಲ ಅದನ್ನು ಪ್ರಾಮಾಣಿಕತನದಲ್ಲಿ ಅದನ್ನು ಬೇಗ ಈಡೇರಿಸ್ರಿ. ಅಕಸ್ಮಾತ್ ನೀವು ಈಡೇರಿಸ್ಲಿಕ್ಕೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಸಂಘದ್ದಾತು ಅಥವಾ ನಮ್ಮ ಎ ಬಿ ಪಿ ಆರ್ ಆತು ಎಲ್ಲರೂ ಕೂಡಿ
ಬರುವಂತ ದಿನಗಳಲ್ಲಿ ನಿರಂತರ ಇದು ಸತ್ಯಾಗ್ರಹ ಚಾಲು ಇರ್ತೈತಿ. ಮುಂದೆ ಏನಾರ ಅನಾಹುತ ಆಗಿ ಮಕ್ಕಳ ಭವಿಷ್ಯಕ್ಕೆ ಏನಾರು ಕೊಂದ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಾರು ನೀವ ಹೊಣೆ ಆಗ್ತಾರಂತ ಈ ಮೂಲಕ ಈ ವೀರ ಮಾತೆ ಐಕ್ಯ ಸ್ಥಳದಲ್ಲಿ ನಿಂತ ಹೇಳಾಕ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.